ಆ ಶರಾವತಿಯನ್ನು ಸಂಧಿಸಿ ಕೊನೆಯದಾಗಿ ಜೋಗ ಜಲಪಾತದಲ್ಲಿ ಧುಮುಕುವ ಮೇಲಿನ ಭಾಗ ಇದು. ಇದನ್ನು ನಾವು ಸೀತಾಕಟ್ಟೆ ಬ್ರಿಡ್ಜ್ ಅಂತ ಈಗ ಗೇರುಸೊಪ್ಪೆ ಮನೆತನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ದಂಡನಾಯಕರ ವಂಶಸ್ಥರು ಉಳಿದಿದ್ದಾರೆ. ಸೊ ಅವರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸದಾ ಬೆನ್ನೆಲುಬಾಗಿ ನಿಂತು ಈ ಜೋಗದ ಅಭಿವೃದ್ಧಿಗೆ ಮತ್ತು ಇದು ಬಾಹ್ಯ ಪ್ರಪಂಚಕ್ಕೆ ಗೊತ್ತಾಗುವ ನಿಟ್ಟಿನಲ್ಲಿ ಈ ಹೊಟ್ಟೆಕ್ಕಿ ಮನೆತನದ ಪಾತ್ರ ತುಂಬ ಅದ್ಭುತವಾಗಿದೆ. ಸಂಪೂರ್ಣವಾಗಿ ಊಟ ವಸತಿಯನ್ನು ಕೊಡ್ತಾ ಇದ್ರು ಉಚಿತವಾಗಿ, ಅಂತ ಮನೆತನ ಆಗಿತ್ತದು. ಇವತ್ತು ಒಂದು ಸಾಮಾನ್ಯ ಮನೆತನ ಆಗಿ ಏನೂ ಇಲ್ಲದ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಜಮೀನು ಬಂದಿದೆ, ಅಷ್ಟು ಮಾತ್ರ ಉಳಿಸ್ಕೊಂಡು ಬಂದಿದ್ದಾರೆ ಅವರು. ರಾಜರು ಅವರು ಅವರಿಗೊಂದು ಬಿರುದನ್ನು ಕೊಟ್ಟಿರ್ತಾರೆ, ಕೊತವಾಲರ ಜೊತೆಗೆ ಒಂದು ಸಿಂಬಲನ್ನು ಕೊಟ್ಟಿರ್ತಾರೆ, ಅದು ಬಂಗಾರದ ನೇಗಿಲು ಕೊಟ್ಟಿರ್ತಾರೆ. ಯೋಗಿನ ಮಠ ಅನ್ನುವಂಥದ್ದು ಮೊದಲು ಧರ್ಮಶಾಲೆಯಾಗಿತ್ತು. ಒಂದು ಭಾಗದಲ್ಲಿ ಕೆಳದಿಯ ಅರಸರು, ಇನ್ನೊಂದು ಭಾಗದಲ್ಲಿ ಬೀಳಿಗೆಯ ಅರಸರು. ಈ ಭಾಗದಿಂದ ಯಾರು ಗೇರುಸೊಪ್ಪ ಅರಸರಿದ್ದರಲ್ವಾ, ಆ ಗೇರುಸೊಪ್ಪ ಅರಸರು ಮೂರೂ ಜನರನ್ನು ಸಂಧಿಸುವ ಮತ್ತು ನಿಭಾಯಿಸುವ ಜಾಗ ಈ ಬಸದಿ ಬಯಲು ಅಂತ ಹೇಳಿ. ವೀಕ್ಷಕರೇ, ಶುಭೋದಯ. ಬೆಳ್ಳಂಬೆಳಗ್ಗೆ ನಾನು ಇವತ್ತು ಶಿವಮೊಗ್ಗದ ಹತ್ರ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ಅಂತ ಹೇಳಿದ್ರೆ ಎಲ್ರಿಗೂ ನೆನಪಾಗುತ್ತೆ ಜೋಗ್ ಫಾಲ್ಸ್. ವಿಶ್ವವಿಖ್ಯಾತ ತಾಣವಾದ ಜೋಗ್ ಫಾಲ್ಸ್ ನಿಯರ್ ಇದ್ದೀನಿ. ನಿಮಗೆ ಗೊತ್ತಾ, ಈ ಬಾರ್ಡರ್ ಇದೆಯಲ್ಲ, ಆ ಕಡೆ ಹೋದರೆ ಉತ್ತರ ಕನ್ನಡ, ಈ ಕಡೆ ಬಂದರೆ ಶಿವಮೊಗ್ಗ. ಸೆಂಟ್ರ್ ಪಾಯಿಂಟಲ್ಲಿ ಇದ್ದೀನಿ. 2017 KSL ಒಂದು ಕ್ವಶನ್ ಕೇಳ್ತಾರೆ, ಕರ್ನಾಟಕದ ಕಾಳು ಮೆಣಸಿನ ರಾಣಿ ಅಂತ ಯಾರನ್ನು ಕರೀತಾರೆ ಅಂತ ಹೇಳಿ 4 ಆಪ್ಷನ್ ಕೊಡ್ತಾರೆ. ರಾಣಿ ಅಬ್ಬಕ್ಕ, ಕೆಳದಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಅದೇ ರೀತಿಯಾಗಿ ರಾಣಿ ಚೆನ್ನಭೈರಾದೇವಿ ಅಂತ. 99% ಜನ ಅದಕ್ಕೆ ಆನ್ಸರ್ ಕೊಡೋದ್ರಲ್ಲಿ ವಿಫಲರಾಗ್ತಾರೆ. ಯಾಕೆ ಅಂತ ಹೇಳಿದರೆ ಯಾರಿಗೂ ಇತಿಹಾಸನೇ ಗೊತ್ತಿರಲ್ಲ. ನನಗೂ ಕೂಡ KS ಎಕ್ಸಾಮ್ ಬರೆದ ನನ್ನ ಗೆಳತಿಯೊಬ್ಬರು ಹೇಳಿದರು. ಹಾಗಾಗಿ ಕಾಳು ಮೆಣಸಿನ ರಾಣಿ ಯಾರು? ಅವರು ನಮ್ಮ ಕನ್ನಡತಿನ. ಹೌದು ಕಣ್ರಿ, ಬರೋಬ್ಬರಿ 64 ಸುದೀರ್ಘವಾಗಿ ಆಡಳಿತ ಮಾಡಿದಂಥ ಮಲೆನಾಡ ಕನ್ನಡತಿ ಹೆಗ್ಗಡತಿ ಅಂತ ಹೇಳಿದರೆ ಅವರೇ ರಾಣಿ ಚೆನ್ನಭೈರಾದೇವಿ. ನಾವಿವತ್ತು ರಾಣಿ ಚೆನ್ನಭೈರಾದೇವಿ ಕುರುಹುಗಳನ್ನ ಹುಡುಕುತ್ತಾ ಶಿವಮೊಗ್ಗ ಉತ್ತರ ಕನ್ನಡ ಸುತ್ತಮುತ್ತ ಟ್ರಾವೆಲ್ ಮಾಡ್ತಾ ಇದ್ದೀವಿ. ರಾಣಿ ಚೆನ್ನಭೈರಾದೇವಿ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ ಅಂತ ಸರ್ಚ್ ಮಾಡಿದಾಗ ಇಲ್ಲಿನ ಸ್ಥಳೀಯರಾದಂಥ ಲೋಕನಾಥ್ ಜೈನ್ ಅವರು ನಮಗೆ ಸಿಕ್ಕಿದ್ದಾರೆ. ನಾನಿವಾಗ ಶಿವಮೊಗ್ಗದಿಂದ ಉತ್ತರ ಕನ್ನಡ ಕರ್ಕೊಂಡು ಹೋಗ್ತೀನಿ. ಜಸ್ಟ್ 1 ನಿಮಿಷ, ಬನ್ನಿ ಬನ್ನಿ ಬನ್ನಿ. ಅವರು ಉತ್ತರ ಕನ್ನಡದಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಶಿವಮೊಗ್ಗದಿಂದ ಹೋಗಬೇಕು. ಇಲ್ಲಿಂದ ಜೋಗ್ ಫಾಲ್ಸ್ಗೆ 1 ಕಿಲೋಮೀಟರ್ ಅಷ್ಟೇ. ಇದು ಬಾರ್ಡರು, ನೀವು ನೋಡ್ಬೋದು. ಶಿವಮೊಗ್ಗದಿಂದ ಕರೀತಾ ಇದ್ದೀನಿ. ಲೋಕನಾಥ್ ಸರ್, ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ. ಬನ್ನಿ ಬನ್ನಿ ಉತ್ತರ ಕನ್ನಡದಿಂದ, ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ ಸರ್. ಉತ್ತರ ಕನ್ನಡದಿಂದ ಶಿವಮೊಗ್ಗಕ್ಕೆ ಸ್ವಾಗತ ಸರ್. ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಉತ್ತರ ಕನ್ನಡ ಹೇಗಿತ್ತು? ಚೆನ್ನಾಗಿದೆ. ಬೇಸಿಗೆ ಕಾಲ, ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆ ಈಗ. ಓಕೆ, ಇದು ಕಣಿವೆ ಬರುತ್ತಲ್ಲ, ಇದು ಯಾವುದು ಸರ್? ಇದು ಶರಾವತಿ ಕಣಿವೆ. ಇದು ಶರಾವತಿಯ ಏನು, ನಾವು 12 ಉಪನದಿಗಳೆಲ್ಲ ಸೇರಿ ಶರಾವತಿಯನ್ನು ಸಂಧಿಸ್ತವೆ. ಆ ಶರಾವತಿಯನ್ನು ಸಂಧಿಸಿ ಕೊನೆಯದಾಗಿ ಜೋಗ ಜಲಪಾತದಲ್ಲಿ ಧುಮುಕುವ ಮೇಲಿನ ಭಾಗ ಇದು. ಇದನ್ನು ನಾವು ಸೀತಾಕಟ್ಟೆ ಬ್ರಿಡ್ಜ್ ಅಂತ ಹೇಳಿ ಕರೀತೇವೆ. ಸೀತಾಕಟ್ಟೆ ಬ್ರಿಡ್ಜ್ ಇದು 1962 ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗತ್ತೆ. ಅದಕ್ಕೂ ಪೂರ್ವದಲ್ಲಿ ಇಲ್ಲಿ ಬ್ರಿಡ್ಜ್ ಇರಲಿಲ್ಲ. ಇಲ್ಲಿಂದ ಮೇಲ್ಭಾಗದಲ್ಲಿ, ಸ್ವಲ್ಪ ಮೇಲ್ಭಾಗದಲ್ಲಿ ದೋಣಿ ಕಳುವು ಅಥವಾ ದೋಣಿ ಕಡುವು ಅಂತ ಹೇಳಿ ಕರಿತೇವೆ. ಅಲ್ಲಿ ಬೇಸಿಗೆ ಕಾಲದಲ್ಲಿ ಸಾರ್ವೆ ಹಾಕ್ತಾ ಇದ್ರು. ಆ ಸಾರ್ವೆ ಹಾಕುವಂಥವ್ರು ಯಾರಪ್ಪ ಅಂತಂದರೆ, ಬಹುತೇಕವಾಗಿ ನಮ್ಮೂರಿನ ಸುತ್ತಮುತ್ತ ಇರತಕ್ಕಂತಹ ಮರಾಠಿಗರು, ಮತ್ತು ಅಂದರೆ ಕುಣಬಿ ಮರಾಠಿಗರು ಮತ್ತು ಗೊಂಡ ಸಮುದಾಯದವರು. ಅವರೆಲ್ಲರೂ ಈ ಮೈಸೂರು ಅರಸರ ಕಾಲದಲ್ಲಿ ಈ ಭಾಗದಲ್ಲಿ ಕೊತವಾಲರು ಅಂತ ಇರ್ತಾರೆ. ಹೊಟ್ಟೆಕ್ಕಿ ಮನೆತನ ಅಂತದೆ, ಅವ್ರ ಮನೆತನದವರೆಲ್ಲ ಇದ್ದಾರೆ. ಆ ಹೊಟ್ಟೆಕ್ಕಿ ಮನೆತನದ ಆಳುಗಳವರೆಲ್ಲ ಇಲ್ಲೆಲ್ಲ ಬಹುತೇಕವಾಗಿ 1856 ಈಗೇನು ನಾವು ಬ್ರಿಟಿಷ್ ಬಂಗ್ಲೆ ಅಂತ ಕರೀತೇವಲ್ವ, ಆ ಬ್ರಿಟಿಷ್ ಬಂಗ್ಲೆಯನ್ನು ಸಂಪೂರ್ಣವಾಗಿ ಉಸ್ತುವಾರಿಯನ್ನು ಪಡೆದುಕೊಂಡು ಅದರ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥವರು ಈ ಹೊಟ್ಟೆಕ್ಕಿ ಮನೆತನದವರು. ಅವರನ್ನು ಈ ಮೈಸೂರು ಮಹಾರಾಜರೇ ಕೊತವಾಲ ಪದವಿಯನ್ನು ಕೊಟ್ಟು ಈ ಮಲೆನಾಡು ಭಾಗದ ಮಹಾರಾಜರು ಅಂತ ಹೇಳಿ ಅವರು ಕರೀತಾ ಇದ್ದರು. ಜೊತೆಗೆ ಈ ಜೋಗ ಏನು 1856 ಅಭಿವೃದ್ಧಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಬ್ರಿಟಿಷ್ ಸರ್ಕಾರ, ಆಗ ಸದಾ ಬೆನ್ನೆಲುಬಾಗಿ ನಿಂತು ಈ ಜೋಗದ ಅಭಿವೃದ್ಧಿಗೆ ಮತ್ತು ಇದು ಬಾಹ್ಯ ಪ್ರಪಂಚಕ್ಕೆ ಗೊತ್ತಾಗುವ ನಿಟ್ಟಿನಲ್ಲಿ ಈ ಹೊಟ್ಟೆಕ್ಕಿ ಮನೆತನದ ಪಾತ್ರ
ತುಂಬಾ ಅದ್ಭುತವಾಗಿದೆ. ಹಾಗಾದ್ರೆ ಅವರನ್ನ ನಾವು ಇವಾಗ್ಲೂ ನೆನೆಯಬೇಕು. ಜೊತೆಗೆ ಮೈಸೂರು ಮಹಾರಾಜರು ಅವರು ಅವರಿಗೊಂದು ಬಿರುದನ್ನ ಕೊಟ್ಟಿರ್ತಾರೆ, ಕೊತವಾಲರ ಜೊತೆಗೆ ಒಂದು ಸಿಂಬಲ್ ಅನ್ನ ಕೊಟ್ಟಿರ್ತಾರೆ, ಅದು ಬಂಗಾರದ ನೇಗಿಲು ಕೊಟ್ಟಿರ್ತಾರೆ. ಅಂದ್ರೆ 2000ಕ್ಕೂ ಹೆಚ್ಚು ಎಕರೆ ಜಮೀನುಗಳು ಅವರ ವ್ಯಾಪ್ತಿಯಲ್ಲಿತ್ತು. ಅದು ಏನಾಗುತ್ತೆ ಅಂತಂದ್ರೆ ಲಿಂಗನಮಕ್ಕಿ ಮತ್ತು ತಲಕಳಲೆ ಇವೆರಡು ಮುಳುಗಡೆಯ ಬಳಿಕ ಅವ್ರ ಸಂಪೂರ್ಣ ಕುಟುಂಬ ಏನಾಗುತ್ತೆ ಅಂತಂದ್ರೆ ತಮ್ಮ ಆಸ್ತಿ ಪಾಸ್ತಿಯನ್ನ ಎಲ್ಲ ಕಳೆದುಕೊಂಡು ಸಾಮಾನ್ಯ ಕುಟುಂಬವಾಗಿ ನೆಲೆ ನಿಲ್ಲುತ್ತೆ. ಅವರಿಗಾಗಿಯೇ ಅವರು ಕೊಟ್ಟಿರುವ ಸೇವೆಯನ್ನು ಪರಿಗಣಿಸಿ 1856ರಿಂದಲೂ ನಾವು ದಾಖಲಾತಿಯನ್ನು ನಾವು ಹುಡುಕ್ತಾ ಹೋದರೆ ಸಿಗುವಂಥದ್ದು ಯಾವುದಪ್ಪ ಅಂದರೆ ಒಟ್ಟಕ್ಕಿ ಋಷಭಯ್ಯ, ಒಟ್ಟಕ್ಕಿ ಪದ್ಮಯ್ಯ, ಒಟ್ಟಕ್ಕಿ ನ್ಯಾಮಯ್ಯ, ಪದ್ಮಯ್ಯ, ಇವುಗಳೇ ಹೆಸರುಗಳು ರಿಪೀಟ್ ಆಗ್ತಾ ಹೋಗ್ತವೆ. ಅಂದರೆ ಈ ಸಂಪೂರ್ಣ ಇದರ ಉಸ್ತುವಾರಿ ಅವರ ವ್ಯಾಪ್ತಿಗೆ ಬ್ರಿಟಿಷ್ ಸರ್ಕಾರ ಕೊಟ್ಟಿರುತ್ತೆ. ಆನಂತರ ಏನಾಗುತ್ತೆ ಅಂತಂತಂದರೆ ಈ ಪ್ರಾಜೆಕ್ಟ್ ಬರೋ ಸಂದರ್ಭದಲ್ಲಿ ಮತ್ತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅವರ ಅಧಿಕಾರ ನಿಧಾನವಾಗಿ ಕಾರಣಾಂತರಗಳಿಂದ ಕಾಲಾಂತರದಿಂದ ಏನಾಗುತ್ತೆ ಕಳ್ಕೊಳ್ಬೇಕಾಗತ್ತೆ. ಜೊತೆಗೆ ಡ್ಯಾಮ್ ಆದವಾಗ ತಮ್ಮ ಸಂಪೂರ್ಣ ಆಸ್ತಿಯನ್ನು ಸಹ ಅವರು ಕಳ್ಕೊಳ್ತಾರೆ. ತೀರಾ ಸಾಮಾನ್ಯ ಕುಟುಂಬವಾಗಿ ಇಂದು ಇವತ್ತು ಬದುಕ್ತಾ ಇದ್ದಾರೆ. ಕುಟುಂಬವೂ ಸಹ ಹರಿದು ಹಂಚೋಗಿದ್ದಾವೆ, ನೂರಾರು ಕವಲುಗಳಾಗಿದ್ದಾವೆ, ಯಾವುದೇ ಆಸ್ತಿ ಮನೆ ಇಲ್ಲ, ಸಾಮಾನ್ಯದಲ್ಲಿ ಅತೀ ಸಾಮಾನ್ಯ ಕುಟುಂಬವಾಗಿ ಇಂದು ಬದುಕ್ತಾ ಇದ್ದಾವೆ ಮೇಡಮ್ ಅವರು. ಇದು ಶರಾವತಿ, ಬೇಸಿಗೆಯಲ್ಲಾದರೂ ಇಷ್ಟು ನೀರಿದೆ ಇವಾಗ? ಹಾಂ, ಇರುತ್ತೆ, ಸಹಜವಾಗಿ ಇದು ಈಗಿರತ್ತೆ. ಮೊದಲು ಇನ್ನೂ ಚೆನ್ನಾಗಿರ್ತಾ ಇತ್ತು, ಈಗಿನ ಕಲಿಯುಗ ಹಾಗೂ ಈಗಿನ ಒಂದು ನಮ್ಮ ಏನು ಹೇಳ್ತೀವಿ ಅಂತಂದರೆ ನಮ್ಮ ದೌರ್ಭಾಗ್ಯ ಅಂತಲೇ ಕರಿಬೋದು. ಪರಿಸರ ಅಸಮತೋಲನ ಇರಬಹುದು ಅಥವಾ ನೀರಿನ ಬಗ್ಗೆ ಸಂಪೂರ್ಣವಾಗಿ ಅಸಡ್ಡೆ ಇರ್ಬೋದು, ಇದೆಲ್ಲದರಿಂದ ಕಲುಷಿತ ನೀರು ಆಗುತ್ತೆ, ಇರುವ ನೀರು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ, ನಾನು ಜಸ್ಟ್ ಒಂದು ಮಾತು ಕೇಳಿದೆ ಅಷ್ಟೇ, ಇದು ಡ್ಯಾಮು ಯಾವುದು ಸರ್ ಈ ಕಣಿವೆ ಅಂತ ಇಷ್ಟುದ್ದ ಇಷ್ಟೇ ಹೇಳಿಬಿಟ್ರು. ಹಾಗಾಗಿ ಇವ್ರನ್ನ ಸಂಶೋಧಕರಂತ ಕರೀತಾರೆ. ವೃತ್ತಿಯಲ್ಲಿ ಇವರು ಶಿಕ್ಷಕರು, ಆದರೆ ಪ್ರವೃತ್ತಿಯಲ್ಲಿ ಸಂಶೋಧಕರು. ರಾಣಿ ಚೆನ್ನಭೈರದೇವಿ ಜೊತೆಗೆ ಇಲ್ಲಿ ಸ್ಥಳೀಯವಾದಂಥ ಮಾಹಿತಿಗಳನ್ನ ಅಗಾಧವಾಗಿ ತಿಳ್ಕೊಂಡಿದ್ದಾರೆ. ಸರ್, ಇವಾಗ ರಾಣಿ ಚೆನ್ನಭೈರದೇವಿ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ಒಂದು ವಾರ ಪ್ರವಾಸ ಕೈಗೊಂಡಿದ್ದೀವಿ ನಾವು. ಇವಾಗ ಡಿಜಿಟಲ್ ಯುಗದ ಜನತೆಗೆ ಡಿಜಿಟಲ್ ಮಾಧ್ಯಮದ ಮೂಲಕ ಹಾಳಿ ಹಳಿದುಳಿದ ಇತಿಹಾಸವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಬೆಂಬಲ ನಮಗೆ ಸದಾ ಇರಲಿ. ನಮ್ಮ ದಿಟ್ಟ ಮಹಿಳೆ, ವೀರ ವನಿತೆ ರಾಣಿ ಚೆನ್ನಭೈರದೇವಿ ಬಗ್ಗೆ ನಮ್ಮ ಕರ್ನಾಟಕ ಜನತೆ ಮರ್ತಿದ್ದಾರೆ, ನಿಜ ಹೇಳಬೇಕು ಅಂತ ಹೇಳಿದರೆ. ಯಾಕಂದರೆ ಅವ್ರ ಬಗ್ಗೆ ಪುಸ್ತಕಗಳಾಗಿರ್ಬೋದು, ಸೆಮಿನಾರ್ ಆಗಿರ್ಬೋದು, ಲೇಖನಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಬಂದಿರೋ ತೀರಾ ಅಂದರೆ ತೀರಾ ವಿರಳ. ಇತ್ತೀಚೆಗೆ ಬರ್ತಾ ಇರ್ಬೋದು ಸೆಮಿನಾರ್ಗಳು ಬೇರೆ ಎಣಿಕೆಯಷ್ಟು ಮಟ್ಟು. ಆದರೆ ರಾಣಿ ಚೆನ್ನಭೈರದೇವಿ ನಮ್ಮ ಕನ್ನಡತಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲೇಬೇಕು ಅಂತ ಹೇಳಿ ನಾವು ಶಿವಮೊಗ್ಗ ಉತ್ತರ ಕನ್ನಡ ಪ್ರವಾಸ ಕೈಗೊಂಡಿದ್ದೀವಿ. ಲೋಕನಾಥ್ ಸರ್ ನಮ್ಮ ಜೊತೆ ಇರ್ತಾರೆ, ಕೊನೆವರೆಗೂ ಸಾಧ್ಯವಾದಷ್ಟು ನಾವು ಕವರ್ ಮಾಡ್ತೀವಿ. ಅವರ ಹೆಜ್ಜೆ ಗುರುತು ಕುರುಹುಗಳನ್ನ ಬೆನ್ನತ್ತಿ ಕಾಡು ಎಲ್ಲ ಸುತ್ತಕೊಂಡು ಒಂದು ರೀತಿಯಾಗಿ ಇತಿಹಾಸ ಟ್ರಿಪ್ ಮಾಡ್ತೀವಿ. ರೆಡಿನಾ ಸರ್? ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ ನಮ್ಮನ್ನು? ಮೊದಲನೇದಾಗಿ ರಾಣಿ ಚೆನ್ನಭೈರದೇವಿ ಅರಮನೆ ಇರತಕ್ಕಂಥದ್ದು ಹಾಗೂ ನಗರಿ ಸಾಮ್ರಾಜ್ಯದ ಕೇಂದ್ರ ಬಿಂದುಗೆ ಗೇರು ಸೊಪ್ಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ ಅಂತ. ಹಾಗಾದ್ರೆ ಎಲ್ರಿಗೂ ಕೂಡ ನಗರಿ ಸಾಮ್ರಾಜ್ಯಕ್ಕೆ ಸ್ವಾಗತ, ಸುಸ್ವಾಗತ, ಬನ್ನಿ ಸರ್. ಇವಾಗ ನಾವು ಹಿಂಗ್ ಹೋದ್ರೆ ಯಾವ ಭಾಗಕ್ಕೆ ಹೋಗ್ತೀವಿ? ಇಲ್ಲಿಂದ ಇವಾಗ ಯಾವ ಊರು? ಇಲ್ಲಿಂದ ನಾವು ನೇರವಾಗಿ ಹೋದ್ರೆ ಮಾವಿನಗುಂಡಿ ಅಂತ ಸಿಗತ್ತೆ. ಮಾವಿನಗುಂಡಿಯಿಂದ ನೇರವಾಗಿ ಲೆಫ್ಟ್ಗೆ ನಾವು ತೆಗೆದುಕೊಂಡ್ರೆ ನೇರವಾಗಿ ಗೇರು ಸೊಪ್ಪ ಹೋಗ್ತೇವೆ ನಾವು. ಇವಾಗ ಗೇರು ಸೊಪ್ಪ ಸ್ಟ್ರೈಟ್ ಒಂದೇ ರೋಡ್? ಒಂದೇ ರೋಡ್ ಸರ್. ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಸರ್ ಇಲ್ಲಿಂದ 26 ಕಿಲೋಮೀಟರ್ ಇದೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಇದು. ಈಗ ಇಲ್ಲೇನು ಮನೆ ಕಾಣಿಸ್ತಾ ಇದೆಯಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಧರ್ಮಶಾಲೆ ಇದ್ದಿರುವಂತಹ ಸ್ಥಳ ಇದು. ಈಗೇನು ಈಗ ಜೋಗಿನ ಮಠ ಅಂತ ಕರಿತೇವೆ. ಈ ಜೋಗಿನ ಮಠ ಅನ್ನುವಂಥದ್ದು ಮೊದಲು ಧರ್ಮಶಾಲೆಯಾಗಿತ್ತು. ಈ ಧರ್ಮಶಾಲೆ ಅಂತಂದರೆ ಇಲ್ಲಿ ಹೋಗ್ತಾ ಇರತಕ್ಕಂತಹ ಬರ್ತಾ, ಏಕೆಂದರೆ ಇದು ಒಂದು ಹೆದ್ದಾರಿಯಾಗಿತ್ತು. ಬೀಳಗಿ ಕೆಳದಿ ಅರಸರು ಮತ್ತು ಗೀರಸೊಪ್ಪ ಅರಸರಿಗೆ ಸಂಪರ್ಕವಾಗಿರುವಂತಹ ಒಂದು ರಸ್ತೆಯಾಗಿತ್ತು ಇದು. ಇಲ್ಲಿ ಒಂದು ಧರ್ಮಶಾಲೆ ಇತ್ತು. ಈ ಧರ್ಮಶಾಲೆಯಲ್ಲಿ ಎಷ್ಟೊತ್ತಿಗೆ ಬೇಕಾದರೂ ಊಟ ಉಪಚಾರಗಳು ನಡೀತಾ ಇದ್ವು. ಯಾವಾಗ ಗೇರುಸೊಪ್ಪೆ ಪತನ ಆಗತ್ತೆ, ಆ ಪತನದ ನಂತರ ಈ ಧರ್ಮಶಾಲೆಯನ್ನು ಕೋಡ್ಕಣಿ ಮನೆತನ ಅಂತ ಒಂದಿದೆ, ಅದು ಇವಾಗ ಸಾಮಾನ್ಯದಲ್ಲಿ ತೀರಾ ಸಾಮಾನ್ಯ ಮನೆತನ ಆಗೋಗಿದೆ ಅದು. ಅವರು ಆ ಕಾಲದ ದಂಡನಾಯಕರಾಗಿದ್ದರು. ಅವರು ಈ ಜೋಗಿನ ಮಠದ ಈಗೇನು ಮಠ ಅಂತೀವಲ್ಲ ಧರ್ಮಶಾಲೆ, ಈ ಧರ್ಮಶಾಲೆಯನ್ನು ಮತ್ತೆ ಕೋಡ್ಕಣಿ ಧರ್ಮಶಾಲೆ, ಇದನ್ನು ಈಗ ಮಾವಿನಗುಂಡಿ ಧರ್ಮಶಾಲೆ ಅಂತಾಗಿ ಅದು PWD ವ್ಯಾಪ್ತಿಗೆ ಸೇರಿದೆ ಅದೊಂದು. ಅವೆರಡನ್ನು ಸಹ ಸ್ವಂತ ಖರ್ಚಿನಿಂದ ಸುಮಾರು ಶತಮಾನಗಳವರೆಗೆ ನಡೆಸ್ಕೊಂಡು ಬಂದಿದ್ದರು ಅವರು. ಅವ್ರ ಮನೆತನ ಇದೆ ಈಗ ಹಿರಿಯವರು ಅಂತಂದರೆ ನಿರ್ಮಲ್ ಕುಮಾರ್ ಜೈನ್ ಅಂತ ಇದ್ದಾರೆ, ಅವರಿಗೂ ಸಹ 76-77 ವರ್ಷ ವಯಸ್ಸಾಗಿದೆ. ಆದರೆ ಅವರೂ ಸಹ ಈ ಟೆನೆನ್ಸಿ ಆ್ಯಕ್ಟ್ ಬಂತು ಆನಂತರ ಎಲ್ಲಿ ಗೇರುಸೊಪ್ಪೆ ಪತನ ಆಗತ್ತಲ್ವ, ಪತನ ಆದ ಹಾಗೆ ಮನೆತನಗಳು ಸಹ ಪತನವಾದವು.
ಅದು ಸಹ ಏನು ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರುವಂತಹ ಆಡಳಿತಾತ್ಮಕ ದಂಡನಾಯಕ ಮನೆತನ ಅದು. ನೋಡ್ಬೋದು ಸರ್ ನಾವು ಇವಾಗ ಅದನ್ನ, ಅವ್ರ ಮನೆಯನ್ನ ನೋಡಬಹುದು, ಆ ಪ್ಲೇಸ್ ಅನ್ನು ಸಹ ನೋಡಬಹುದು. ಅಲ್ಲಿ PWD ಬಿಲ್ಡಿಂಗ್ ಆಗಿದೆ, ಅದು ಪ್ರವಾಸೋದ್ಯಮ ಇಲಾಖೆಯಿಂದ ಅದು ಡೆವಲಪ್ಮೆಂಟ್ ಆಗಿದೆ. ಅದನ್ನ 1950 ಹೆಚ್ಚು ಕಡಿಮೆ 45ರವರೆಗೂ ಅವರು ಸಂಪೂರ್ಣವಾಗಿ ಊಟ ವಸತಿಯನ್ನು ಕೊಡ್ತಾ ಇದ್ರು ಉಚಿತವಾಗಿ. ಅಂತಹ ಮನೆತನ ಆಗಿತ್ತದು. ಇವತ್ತು ಒಂದು ಸಾಮಾನ್ಯ ಮನೆತನ ಆಗಿ ಏನೂ ಇಲ್ಲದ, ನಾವು ಕಲ್ಪನೆ ಮಾಡ್ಕೊಳ್ಬೇಕು, ಒಬ್ಬೊಬ್ರಿಗೆ 1 ಎಕರೆ ಜಮೀನು ಬಂದಿದೆ, ಅಷ್ಟು ಮಾತ್ರ ಉಳಿಸ್ಕೊಂಡು ಬಂದಿದ್ದಾರೆ ಅವರು. ಒಂದು ಕಾಲದ ಈ ಪ್ರದೇಶದ ದಂಡನಾಯಕರು. ಇಲ್ಲಿ ಬಸದಿ ಬೈಲ್ ಅಂತ ಬರುತ್ತೆ, ಅದ್ರ ಬಸದಿ ಬೈಲ್ ಪಕ್ಕನೆ. ಇವಾಗ ಎಲ್ಲಿ ಕರ್ಕೊಂಡು ಬರ್ತಾ ಇದ್ದೀರಾ ನಮ್ಮನ್ನ? ಈಗ ಗೇರುಸೊಪ್ಪೆ ಮನೆತನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ದಂಡನಾಯಕರ ವಂಶಸ್ಥರು ಉಳಿದಿದ್ದಾರೆ. ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಹೇಗೆ ಆಗಿದಾರಪ್ಪ ಇವತ್ತು ಅಂತಂದರೆ, ಏನೂ ಇಲ್ಲದ, ಎಲ್ಲ ಸಂಪೂರ್ಣವಾಗಿದ್ದು, ಒಂದು ಕಾಲದಲ್ಲಿ ದಂಡನಾಯಕರಾಗಿದ್ದವರು ಇವತ್ತು ಏನೂ ಇಲ್ಲದೆ ಒಬ್ಬ ಸಾಮಾನ್ಯ ಮನೆತನವಾಗಿ, ಅದರಲ್ಲೂ ತೀರಾ ಕೆಳಮಟ್ಟದ ಬದುಕು, ಆಸ್ತಿ ಪಾಸ್ತಿಯನ್ನೆಲ್ಲವನ್ನ ಕಳ್ಕೊಂಡಿದ್ದಾರೆ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಒಂದು ಕಾಲದ ದಂಡನಾಯಕ ಹೌದು. ಬಸದಿ ಬೈಲ್ ಅನ್ನುವಂಥದ್ದು ಈ ಭಾಗದ, ಅಂದರೆ ಇದು ಒಂದು ರೀತಿ ಕನೆಕ್ಟಿವಿಟಿ ಕೇಂದ್ರ. ಒಂದು ಭಾಗದಲ್ಲಿ ಕೆಳದಿ ಅರಸರು, ಇನ್ನೊಂದು ಭಾಗದಲ್ಲಿ ಬೀಳಗಿ ಅರಸರು. ಈ ಭಾಗದಿಂದ ಯಾರು ಗೇರುಸೊಪ್ಪ ಅರಸರಿದ್ದರಲ್ವ, ಆ ಗೇರುಸೊಪ್ಪ ಅರಸರು ಮೂರೂ ಜನರನ್ನು ಸಂಧಿಸುವ ಮತ್ತು ನಿಭಾಯಿಸುವ ಜಾಗ ಈ ಬಸದಿ ಬಯಲ್ ಅಂಥೇಳಿ. ಇಲ್ಲೊಮ್ಮೆ ಹೋರಾಟ ನಡೆಯುತ್ತೆ ಬೀಳಗಿ ಅರಸರಿಗೂ ಮತ್ತು ಗೇರುಸೊಪ್ಪ ಅರಸರಿಗೂ. ಆ ಹೋರಾಟದಲ್ಲಿ ಬೀಳಗಿ ಅರಸರನ್ನು ಸೋಲಿಸಿ ಓಡಿಸ್ತಾರೆ ಅವರು. ಅಂತ ದೊಡ್ಡ ದಂಡನಾಯಕರು ಇವರು. ಆ ದಂಡನಾಯಕ ಮನೆತನ ಇದು. ಒಟ್ಟು ಆ ಜನರೇಷನ್ ಹೌದು ಅನ್ನುವಂಥದ್ದಕ್ಕೆ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.